ಉಳ್ಳಾಲ ನಗರಸಭೆ, ಲಯನ್ಸ್ ಕ್ಲಬ್ ಮಂಗಳೂರು, ರೋಶನಿ ನಿಲಯ ಸ್ಕೂಲ್ ಆಫ್ ಸೋಷಿಯಲ್ ವರ್ಕ್ ಮಂಗಳೂರು ಇವುಗಳ ಜಂಟಿ ಆಶ್ರಯದಲ್ಲಿ ಉಳ್ಳಾಲ ಉಳಿಯ ಹೊಯಿಗೆಯಲ್ಲಿ ಏರ್ಪಡಿಸಿದಂತಹ ನೆರೆಹೊರೆ ಸಾವಯವ ತರಕಾರಿ ಕೃಷಿ ಅಭಿಯಾನದ ಉದ್ಘಾಟನಾ ಕಾರ್ಯಕ್ರಮ. ಈ ಪ್ರದೇಶದ ಸುಮಾರು 15 ಮಹಿಳೆಯರು ಒಟ್ಟಾಗಿ ಸಾವಯವ ತರಕಾರಿ ಕೃಷಿ ಮಾಡುವುದನ್ನು ಆರಂಭ ಮಾಡಿದ್ದಾರೆ. ಇದಕ್ಕೆ ಮಾರ್ಗದರ್ಶನವನ್ನು ನೀಡಲಿಕ್ಕಿರುವವರು ನಾವು ನೋಡುದಾದ್ರೆ ನಗರಗಳಲ್ಲಿ ತ್ಯಾಜ್ಯದ ದೊಡ್ಡ ಸಮಸ್ಯೆ, ತ್ಯಾಜ್ಯವನ್ನು ಮೂಲದಲ್ಲೇ ಈಗಾಗಲೇ ಸುಮಾರು 5 ವರ್ಷಗಳಿಂದ ನಮ್ಮ ಭಾರತದಾದ್ಯಂತ ಹಸಿಕಸ ಒಣಕಸ ಹಸಿಕಸವನ್ನ ಕಾಂಪೋಸ್ಟ್ ಮಾಡಬೇಕು, ವರ್ಮಿ ಕಾಂಪೋಸ್ಟ್ ಮಾಡಬೇಕು, ಕಾಂಪೋಸ್ಟ್ ತಯಾರು ಮಾಡಬೇಕು. ಅನೇಕ ಕಡೆ ದೇಶದ ಪ್ರಧಾನಮಂತ್ರಿ ಹೇಳಿದ್ರು, ಹಾಗೂ ರಾಜ್ಯ ಮಟ್ಟದಲ್ಲಿ ಸಹ ಅದು ಒಂದು ನಗರ ಸ್ಥಳೀಯ ಸಂಸ್ಥೆಗಳ ಸಹ ದೊಡ್ಡ ಆಂದೋಲನ ಆಯಿತು. ಕಸ ಅಂದ ಕೂಡಲೇ ಎಲ್ಲ ಏನೋ ವಾ ಮುಂಜಿರೋ ಕಸದ ಗುಡ್ಡೆ ತರ ಎಣಿಸ್ತಾರೆ, ಅಲ್ಲ. ದಯಮಾಡಿ ನಾನು ಹೇಳ್ತಾ ಇದ್ದೀನಿ, ಕಸ ಅಲ್ಲ ಅದು ಸಂಪನ್ಮೂಲ. ಈ ಕಸವನ್ನು ಮನೆಯಲ್ಲಿ ಬರುವಂತಹ ತರಕಾರಿ ಇರ್ಬೋದು, ಹಣ್ಣು ಹಂಪಲು ಇರ್ಬೋದು, ಅದೆಲ್ಲ ತಿಂದಾದ್ಮೇಲೆ ಕೊಳೆಯುವಂತ ಎಲ್ಲ ತ್ಯಾಜ್ಯಗಳು, ಕೊಳೆಯುವಂತ ತ್ಯಾಜ್ಯಗಳು ಅದೆಲ್ಲ ಮರುಬಳಕೆ ಆಗ್ತದೆ, ಗೊಬ್ಬರವಾಗಿ ಮಾಡಬಹುದು. ಪ್ರತಿಯೊಬ್ಬರು ನಾಗರಿಕರು ಇವತ್ತು ತ್ಯಾಜ್ಯವನ್ನ ಮೂಲದಲ್ಲೇ ಬೇರ್ಪಡಿಸಿ ಮರುಬಳಕೆ ಮಾಡಬೇಕು. ಹಾಗಿದ್ರೆ ಮಾತ್ರ ಈ ತ್ಯಾಜ್ಯಗಳ ಸಮಸ್ಯೆ ಉದ್ಭವ ಆಗಿದಿಲ್ಲ. ಎಲ್ಲಿ ನಗರಸಭೆ ವ್ಯಾಪ್ತಿಯಲ್ಲಿ ಎಲ್ಲಿ ತರಕಾರಿ ಬೆಳೀಬೇಕು, ಯಾವ ವಾರ್ಡಲ್ಲಿ ಬೆಳಿಬೇಕಂದ್ರೆ ಸ್ವಸಹಾಯ ಗುಂಪುಗಳು ಈ ರೀತಿ ತರಕಾರಿ ಕಸವನ್ನ ಗೊಬ್ಬರವಾಗಿ ತಯಾರು ಮಾಡಿದ್ರೆ ಖಂಡಿತವಾಗಿ ನಾವು ಬಂದು ನಮ್ಮ ಇಜಿವೇಲ ಮೂಲಕ ನಿಮಗೆ ಏನ್ ಬೇಕು ತರಕಾರಿ ಬೆಳಿಲಿಕ್ಕೆ, ಯಾವ ವಸ್ತುಗಳು ಬೇಕು, ಏನ್ ಬೇಕು, ಯಾವ ರೀತಿ ನಿಮಗೆ ತಿಳುವಳಿಕೆ ಬೇಕೆಂಬುದಾಗಿ ನಾವು ನೀಡಿ ನಿಮಗೆ ಅದನ್ನು ಸಹಕಾರ ಮಾಡ್ತೀವಿ. ನಾವು ಬೆಳೆದಂತ ತರಕಾರಿಯಲ್ಲಿ ಕೆಮಿಕಲ್ ಇರುವುದಿಲ್ಲ, ಸಾವಯವ ಎಂಬುದಾಗಿ ನೋಡಿ. ನಾವು ತಯಾರು ಮಾಡಿದಂತ ನಾವು ವೇಸ್ಟೇಜ್ ಅನ್ನ ಉತ್ಪತ್ತಿ ಮಾಡಿ ಆ ವೇಸ್ಟೇಜ್ ಇಂದ ಗೊಬ್ಬರವನ್ನು ತಯಾರು ಮಾಡಿ ಗಿಡಗಳನ್ನು ಬೆಳೆದು ತರಕಾರಿ ಬೆಳೆದ್ರೆ ಅದು ಆರೋಗ್ಯಕ್ಕೆ ಒಳ್ಳೆಯದು. ಈ ರೀತಿ ಪ್ರತಿಯೊಬ್ಬ ನಾಗರಿಕರು ಮನೆಯಲ್ಲಿ ಮಾಡಬೇಕು. 31 ವಾರ್ಡ್ಗಳಲ್ಲಿ ಈ ಸಾವಯವ ತರಕಾರಿಯನ್ನು ಬೆಳಿಲಿಕ್ಕೆ ನಾವು ಮನಸ್ಸು ಮಾಡಿದ್ವಿ. ನಮ್ಮ ಸದಸ್ಯರುಗಳನ್ನು ಗಣನೆಗೆ ತೆಗೆದುಕೊಂಡು ಅವರನ್ನು ವಿಶ್ವಾಸಕ್ಕೆ ತಗೊಂಡು ಅಲ್ಲಿಯ ನಾಗರಿಕರನ್ನ ಸ್ವಸಹಾಯ ಗುಂಪುಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಅಲ್ಲಿ ಸ್ವಸಹಾಯ ಗುಂಪುಗಳ ಮೂಲಕ ಈ ತರಕಾರಿ ಬೆಳೆಯುವ ಸಮಸ್ಯೆ ಖಾಲಿ ನಮ್ಮ ಭಾರತ ದೇಶದಲ್ಲಿ ಅಲ್ಲ, ಇದು ಪ್ರಪಂಚದಾದ್ಯಂತ ಇರುವಂತಹ ವ್ಯವಸ್ಥೆ. ಇದಕ್ಕೆಲ್ಲ ಒಂದು ಮೂಲ ಪರಿಹಾರ ಎಲ್ಲ ಮುಂದುವರಿದ ರಾಷ್ಟ್ರಗಳಲ್ಲಿ ಕೂಡ ಇದು ಕೃಷಿಯೇ ಆಗಿದೆ. ಈ ಕೃಷಿ ಮುಖಾಂತರ ಇದನ್ನ ಅವರೆಲ್ಲರ ನಿರ್ಮೂಲನೆ ಮಾಡ್ತಾ ಇದ್ದಾರೆ. ಈ ನಗರಸಭೆ ಉಲ್ಲಾಲ ಇದರ ವತಿಯಿಂದ ನಾವು ಸಮುದಾಯ ಸಾವಯವ ಕೃಷಿ ಕಾರ್ಯಕ್ರಮದ ಅಂಗವಾಗಿ ಮೊದಲನೆಯದಾಗಿ ಉಲ್ಲಾಲ ವೇಗೆಯಲ್ಲಿ ಇವತ್ತು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ರಾಯಪುರ ಮಾತಾಡಿದರು. ಅದರ ಪ್ರಕಾರ ನಾವು 31 ವಾರ್ಡ್ಗಳಲ್ಲಿ ಕೂಡ ಈ ಒಂದು ವ್ಯವಸ್ಥೆಯನ್ನು ಮಾಡುವ ಯೋಜನೆ ಇದೆ. ಮತ್ತು ಲಯನ್ಸ್ ಕ್ಲಬ್ನವರೆಲ್ಲ ಇದಕ್ಕೆ ದೊಡ್ಡ ಮಟ್ಟದ ಸಹಕಾರ ಕೊಟ್ಟಿದ್ದಾರೆ. ಇದರ ಪ್ರಯೋಜನ ಈ ಉಲ್ಲಾಲ ನಗರಸಭೆಯ ಎಲ್ಲ ನಾಗರಿಕರಿಗೂ ಸಿಗುವಂತಾಗಲಿ ಎಂದು ನಾನು ಆಶಿಸುತ್ತೇನೆ. ಕಸದಿಂದ ರಸ ಅನ್ನುವಂಥ ಯೋಜನೆ ಇವತ್ತು ರಸ ಅಂತ ಹೇಳುವಾಗ ಖುಷಿ ಆಗ್ತದೆ, ಕಸ ಅಂತ ಹೇಳುವಾಗ ಅಯ್ಯೋ ಅಂತ ಆಗ್ತದೆ. ಇವತ್ತು ನಾವಿಲ್ಲಿ ಬರಬೇಕಿದ್ರೆ ಸರ್ ಈಗ ಹೇಳಿದರು ಪರಿಸರಕ್ಕೆ ಸಮಾಜಕ್ಕೆ ಏನು ಅವಶ್ಯಕತೆ ಇದೆ, ಆ ಅವಶ್ಯಕತೆಗೆ ಸರ್ಕಾರ ಅಥವಾ ಸಂಘ ಸಂಸ್ಥೆಗಳು ಸ್ಪಂದಿಸಿದರೆ ಮಾತ್ರ ಅದಕ್ಕೆ ನಿಜವಾದ ಅರ್ಥ ಬರ್ತದೆ. ಈ ಸೇವೆಯಲ್ಲಿ ಇವತ್ತು ನೀವು ಸ್ವಸಹಾಯ ಸಂಘದವರಿರ್ಬೋದು, ಸರ್ಕಾರದವರೊಟ್ಟಿಗೆ, ಅದರ ಜೊತೆಗೆ ನಾವು ಸ್ವಯಂ ಸೇವಾ ಸಂಸ್ಥೆ, ಅದಕ್ಕೆ ಬೇಕಾಗುವ ಸಂಪನ್ಮೂಲ ಸರ್ಕಾರದಿಂದ ಇದ್ದರೆ, ಅದಕ್ಕೆ ಬೇಕಾಗುವ ಹಣಕಾಸಿನ ಕ್ರೋಢೀಕರಣ ಇರ್ಬೋದು, ಇತರ ಸಹಕಾರ ಇರ್ಬೋದು, ಅದನ್ನು ಸ್ವಯಂ ಸೇವಾ ಸಂಸ್ಥೆಗಳು ಮಾಡಿಕೊಂಡು ಬಂದಿದೆ. ಆ ನಿಟ್ಟಿನಲ್ಲಿ ನಾವು ಪರಿಸರವನ್ನು ರಕ್ಷಿಸುವ ನಿಟ್ಟಿನಲ್ಲಿ ಹಸಿರು ಮಡಿಲು ಪರಿಸರವನ್ನು ಹಸಿರಾಗಿ ಇಳಿಸುವಂತಹ ನಿಟ್ಟಿನಲ್ಲಿ ಲಯನ್ಸ್ ಸಂಸ್ಥೆಗಳು ಕಾರ್ಯನಿರ್ವಹಿಸುತ್ತಾ ಇದೆ. ಆದ್ದರಿಂದ ಇನ್ನೂ ನಮ್ಮ ಕ್ಯಾಬಿನೆಟ್ ಇನ್ಸ್ಟಾಲೇಷನ್ ಆಗಿಲ್ಲ, ಅದರ ಮೊದಲೇ ನಾವು ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ನಮ್ಮ ಲಯನ್ಸ್ ಕ್ಲಬ್ ಕಂಕನಾಡಿ ಪಡೀಲ್, ಲಯನ್ಸ್ ಕ್ಲಬ್ ಕದ್ರಿ ಹಿಲ್ಸ್ ಮತ್ತು ನಮ್ಮ ಅಂತಾರಾಷ್ಟ್ರೀಯ ಲಯನ್ಸ್ ಜಿಲ್ಲೆ 317D ಇದರ ಪೂರ್ತಿ ಸಹಕಾರವನ್ನು ಇಲ್ಲಿ ಕೊಡಲಿಕ್ಕೆ ನಾವು ಬದ್ಧರಿದ್ದೇವೆ. 31 ವಾರ್ಡಲ್ಲಿ ಏನು ನೀವು ಕಾರ್ಯಕ್ರಮವನ್ನು
ಮಾಡಲಿಕ್ಕೆ ಮುಂದೆ ಬಂದಿದ್ದೀರಿ. ಅದಕ್ಕೆ ಹಂತ ಹಂತವಾಗಿ ನಾವು ಸಹಕಾರವನ್ನು ಮಾಧವಣ್ಣನವರ ಒಂದು ಅಪೇಕ್ಷೆ ಮೇರೆಗೆ ನಮಗೆ ಆ ಒಂದು ಫಲಾನುಭವಿಗಳಿಗೆ ಆ ಫಲ ಸಿಗದಿದ್ದರೆ ಖಂಡಿತವಾಗಿ ಇಂಥ ಯೋಜನೆಗಳು ನಮ್ಮ ಪ್ರತಿಯೊಂದು ಸ್ವಯಂ ಸೇವಾ ಸಂಸ್ಥೆಯಲ್ಲಿ ಕೂಡ ಜನರಿಗೆ ಒಂದು ರೀತಿಯ ಬಲ ಬರ್ತದೆ, ಸಂಸ್ಥೆಗೂ ಬರ್ತದೆ, ಪ್ರಯೋಜನವು ಸಮಾಜಕ್ಕೆ ಆಗ್ತದೆ ಅನ್ನುವ ಮಾತನ್ನು ಹೇಳುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಶುಭವನ್ನು ಕೋರ್ತಾ ಇದ್ದೇನೆ. ಖುಷಿಯಾದ ವಿಷಯ, ನನ್ನ ವಾರ್ಡಿನ ಕೆಲ ಸದಸ್ಯರು ಕೂಡ ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ, ತುಂಬಾ ಖುಷಿ ಆಗ್ತದೆ. ಹೀಗೆ ಇನ್ನು ಮುಂದೆ ಬೇರೆ ವಾರ್ಡ್ಗಳಲ್ಲಿ ಕೂಡ ಇಂಥದ್ದೊಂದು ಆದರೆ ನಾನು ಕೂಡ ಹೇಳ್ತೇನೆ ಹೀಗೆ ಹೀಗೆ ಅಂತ ಹೇಳಿ, ಆದರೆ ಒಳ್ಳೇದಂತ ನಮ್ಮ ಈ ಕಾರ್ಯಕ್ರಮದಲ್ಲಿ ರೋಷಿಣಿ ನಿಲಯದ ವಿಸ್ತರಣೆ ವಿಭಾಗದ ನಿರ್ದೇಶಕರಾದ ಶ್ರೀ ಕಿಶೋರ್ ಅತ್ತವರವರು ಧನ್ಯವಾದ ಸಲ್ಲಿಸಿದ್ರು. ಇವೆಲ್ಲ ಒಟ್ಟಿಗೆ ಬಂದದ್ದಕ್ಕೆ ನಮ್ಗೆಲ್ಲರಿಗೂ ಒಂದು ಧೈರ್ಯವಾಗಿದೆ. ಇದನ್ನು ಬೇರೆಯವರು ಕೂಡ ನೋಡಿ ಉಳ್ಳಾರದ ಎಲ್ಲ ವಾರ್ಡ್ಗಳಲ್ಲಿ ಈ ರೀತಿಯಲ್ಲಿ ನೆರೆಹೊರೆ ಸಾವಯವ ತರಕಾರಿ ಕೃಷಿ ವ್ಯವಸ್ಥೆ ಮಾಡುವ ದೃಷ್ಟಿಯಿಂದ ನಗರಸಭೆ ಯೋಜನೆಯನ್ನು ಹಾಕಿಕೊಂಡಿದೆ. ಪ್ರತಿಯೊಬ್ಬ ನಾಗರಿಕರು ಸ್ಪಂದಿಸಿದಾಗ ಈ ಕಾರ್ಯಕ್ರಮ ಯಶಸ್ಸನ್ನು ಪಡೆಯಲು ಸಾಧ್ಯ, ಮತ್ತು ಸ್ವಚ್ಛತೆಯೊಂದಿಗೆ ಸ್ವಾವಲಂಬನೆ ಇದರ ಪ್ರಮುಖವಾದ ಉದ್ದೇಶ ಆಗಿದೆ.